ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ರೈತರಿಗೆ ಸರಿಯಾದ ಬೆಳೆಗೆ ಬೀಜಗೊಬ್ಬರ ಮತ್ತು ಕೀಟನಾಶಕಗಳು ಯಂತ್ರೋಪಕರಣಗಳು ಸರಿಯಾದ ಬೆಳೆಗೆ ತಲುಪದೆ ಇರುವುದರಿಂದ ರೈತರಿಗೆ ಆಗುವ ಆರ್ಥಿಕ ಹೊರೆಯನ್ನು ನಿವಾರಣೆಗೊಳಿಸಿ ಸಮಯಕ್ಕೆ ಎಲ್ಲಾ ಸಾಮಾನುಗಳನ್ನು ರೈತರಿಗೆ ಸಮಯಕ್ಕೆ ಸರಿಯಾಗಿ ಮುಟ್ಟಿಸುವ ಕಾರ್ಯವನ್ನು ಸಕಾರಗೊಳಿಸಬೇಕೆಂದು ವಿನಂತಿಸಲಾಯಿತು. ಇನ್ನು ತೋಟಗಾರಿಕೆ ಇಲಾಖೆಗಳಿಂದ ಬರುವಂತಹ ಎಲ್ಲ ಯೋಜನೆಗಳನ್ನು ಕೃಷಿ ಹೊಂಡ ಪೈಪುಗಳು ಹಾಗೂ ಸಸಿ ಸಾಮಾನುಗಳು ಇವುಗಳನ್ನು ಸಕಾಲಕ್ಕೆ ತಲುಪುವ ಹಾಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಯಿತು. ಇನ್ನು ಈ ವೇಳೆ ಜಿಲ್ಲಾಧ್ಯಕ್ಷರಾದ ಬಸವರಾಜ ಹತ್ತಿಶೆಟ್ಟರವರು ಮಾತನಾಡಿ, 10 ದಿನದೊಳಗಾಗಿ ರೈತರ ಸರಿಯಾದ ಬೆಳೆಗೆ ಬೀಜ ಗೊಬ್ಬರ ಮತ್ತು ಕೀಟನಾಶಕಗಳು ಯಂತ್ರೋಪಕರಣಗಳು ಸರಿಯಾದ ಬೆಳೆಗೆ ತಲುಪಿಸಬೇಕು. ಒಂದು ವೇಳೆ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸದಿದ್ದರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತಿನ ದಿವಸ ನಾವು ಗೊಬ್ಬರ ಬೀಜ ಗೊಬ್ಬರ ರೈತರಿಗೆ ಕೊಡಿಸೋ ಗತಿಯಲ್ಲಿ ಯಾವುದೂ ಸಿಗ್ತಾ ಇಲ್ಲ. ಡಿ ಎ ಪಿ ಆಗಲಿ, ಯೂರಿಯಾ ಆಗಲಿ, ಮತ್ತು ಸಾವಯವ ಗೊಬ್ಬರ ಆಗಲಿ ಯಾವುದು ಪರಿಪೂರ್ಣವಾಗಿ ಯಾವುದೂ ಸಿಗ್ತಾ ಇಲ್ಲ. ಒಂದು ಮೊನ್ನೆ ಬೆಣ್ಣೆಹಳ್ಳ ಎರ್ನಾಳ ಇವು ಭಾಳ ರೈತರಿಗೆ ಒಂದು ಅನಾಹುತ ಆಗಿದ್ದಕ್ಕೆ ಯಾವುದೂ ಪರಿಹಾರನೂ ಇನ್ನೂ ಬಂದಿಲ್ಲ. ಮತ್ತು ಉಳಿದ ಕಾಮಗಾರಿಗಳು ಯಾವುದೂ ಸಿ ಡಿ ವರ್ಕು ರೈತರಿಗೆ ನಮ್ಮ ಹೊಲ ನಮ್ಮ ಹಕ್ಕು ಅನ್ನುವಂಥದ್ದು ಏನು ಯೋಜನೆ ಬಂದಿದ್ದಾವೆ ಯಾವುದಾಗಿಲ್ಲ. ಅದಕ್ಕೆ ಇವತ್ತಿನ ದಿವಸ ನಾವು ಡಿ ಸಿ ಅವರ ಮೂಲಕ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಅವರಿಗೆ. ನಾವು 10 ದಿವಸ ಟೈಮ್ ಗಡುವು ಕೊಟ್ಟಿದ್ದೀವಿ. 10 ದಿವಸ ಆದಮೇಲೆ 12ನೇ ದಿವಸಕ್ಕೆ ನಾವು ಮುಂದಿನ ರೂಪುರೇಷೆ ಅದನ್ನು ನೋಡಿಕೊಂಡು ಅಂದರೆ ರೂಪುರೇಷೆ ಅಂದರೆ ನಾವು ದಾವಣಗೆರೆ ಡಿ ಸಿ ಆಫೀಸ್ ಜಿಲ್ಲಾಧಿಕಾರಿಗಳ ಒಂದು ಕಾರ್ಯಾಲಯ ಅಪ್ಪು ಎದುರುಗಡೆ ಒಂದು ಸತ್ಯಾಗ್ರಹ ಅಮರನಾಥ ಸತ್ಯಾಗ್ರಹ ಉದ್ದೇಶ ಮಾಡಬೇಕಂತ ನಾವು ಒಂದು ನಿರ್ಣಯ ಕೈಗೊಂಡಿದ್ವಿ. ಅದಕ್ಕೆ ಮೊದಲೇ ಹಂತದೊಳಗೆ ನಾವು 10 ದಿವಸ ವೇಟ್ ಮಾಡ್ತೀವಿ. ಆಗ 10 ದಿವಸಗಳ ನಮಗೆ ರಿಪ್ಲೈ ಏನಾದ್ರು ಬರಲಿಲ್ಲ ಅಂತಂದರೆ ನಾವು ಮುಂದಿನ ಕಾರ್ಯಕ್ರಮಗಳು ನಾವು ಕೈಗೊಳ್ತೇವೆ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಸವರಾಜ ಹತ್ತಿಶೆಟ್ಟರ್, ತಾಲೂಕಾ ಅಧ್ಯಕ್ಷರಾದ ಶಂಕರಪ್ಪ ನಾಯ್ಕರ್, ತಾಲೂಕಾ ಉಪಾಧ್ಯಕ್ಷರಾದ ಲಕ್ಷ್ಮಣಗೌಡ ಶಿವನಗೌಡ, ಚನ್ಮಲ್ಲಪ್ಪ ಸಾಗ್ಲಾಪುರ್ ಹಾಗೂ ಎಂಎಚ್ ಗುರಿಕಾರ್ ಉಪಸ್ಥಿತರಿದ್ದರು. ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಡಾಕ್ಟರ್ ಡಿಜೆ ಶೆಟ್ಟಿ ಎಜುಕೇಷನ್ ಸೊಸೈಟಿಯ ಟಿಎಂ ಶೆಟ್ಟಿ ಮೆಮೋರಿಯಲ್ ಇಂಡಿಪೆಂಡೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ, ವಾಣಿಜ್ಯ, ಕಲಾ ಮತ್ತು ಪದವಿ ವಿಭಾಗಗಳಾದ ಬಿಸಿಎ, ಬಿಕಾಂ, ಸಿಎಸ್ ಹಾಗೂ ಎಂಕಾಂ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ಸುಸಜ್ಜಿತ ಕಟ್ಟಡ, ಲ್ಯಾಬೊರೇಟರಿಗಳು, ಗ್ರಂಥಾಲಯ, ನುರಿತ ಅಧ್ಯಾಪಕ ವೃಂದ, ಕಂಪ್ಯೂಟರ್ ಲ್ಯಾಬ್, ಉತ್ತಮ ಕ್ಲಾಸ್ ರೂಮ್ಗಳು ಒಳಗೊಂಡಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲಾಗುವುದು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ. ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರಿಣಾಮಕಾರಿ ಬೋಧನೆ. ಆಸಕ್ತರು ಇಂದೇ ಸಂಪರ್ಕಿಸಿ ಡಾಕ್ಟರ್ ಡಿಜಿ ಶೆಟ್ಟಿ ಎಜುಕೇಶನ್ ಸೊಸೈಟಿ, ಜ್ಞಾನದೇಕುಲ, ಕೆಎಂಎಫ್ ಹತ್ತಿರ, ಧಾರವಾಡ. ದೂರವಾಣಿ ಸಂಖ್ಯೆ 0836-2465-327, ಮೊಬೈಲ್ ನಂಬರ್ 9343-400-038 ಮತ್ತು 9902-595-587 ಹಾಗೂ 9986-983810.